ನಮಸ್ಕಾರ ವೀಕ್ಷಕರೇ, ತಾವೆಲ್ಲರೂ ಕುತೂಹಲದಿಂದ ಕಾಯುತ್ತಿರುವಂಥ 2021 ವರ್ಷ ರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ನಾವು ಕರ್ಕಾಟಕ ರಾಶಿಯ ವರ್ಷ ಭವಿಷ್ಯವನ್ನು ತಿಳಿದುಕೊಂಡ್ವಿ. ಈ ದಿನ ಸಿಂಹ ರಾಶಿಯ 2021 ವರ್ಷ ಭವಿಷ್ಯ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಬನ್ನಿ, ಮೊದಲಿಗೆ ಸಿಂಹ ರಾಶಿಯ 2021 ವೃತ್ತಿ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಈ ವರ್ಷ ಇದ್ದಕ್ಕಿದ್ದಂತೆ ನೀವು ಬಡ್ತಿ ಪಡೆಯುವ ಸಂಪೂರ್ಣ ಸಾಧ್ಯತೆ ಇದೆ. ಆದರೆ ಇದು ಸಂಭವಿಸುವ ಸಂದರ್ಭದಲ್ಲಿ ಕೆಲವು ಜನರು ಈ ವಿಷಯದ ಬಗ್ಗೆ ಕೆಟ್ಟದಾಗಿ ಭಾವಿಸಬಹುದು ಮತ್ತು ಇದರಿಂದಾಗಿ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗುವ ಸಂಪೂರ್ಣ ಸಾಧ್ಯತೆ ಇದೆ. ಈ ವರ್ಷ ನಿಮ್ಮ ಜಾತಕದ 6ನೇ ಮನೆಯಲ್ಲಿ ಶನಿ ಮತ್ತು ಗುರುವಿನ ಸಂಯೋಜನೆಯಾಗುವ ಕಾರಣದಿಂದಾಗಿ ನೀವು ಶತ್ರುಗಳಿಂದ ಸುತ್ತುವರಿಯಲಿದ್ದೀರಿ. ಆದಾಗ್ಯೂ ಪರಿಸ್ಥಿತಿಗಳು ಇಡೀ ವರ್ಷ ಹಾಗೆಯೇ ಇರುತ್ತದೆ. ಈ ಮಧ್ಯೆ ನೀವು ಅವರಿಂದ ಗೆಲ್ಲಲು ಸಹ ಸಾಧ್ಯವಾಗುತ್ತದೆ. ಇದರಿಂದ ನೀವು ಮಾನಸಿಕ ಒತ್ತಡವನ್ನು ಹೊಂದುತ್ತೀರಿ. ಕೆಲಸದ ಸ್ಥಳದಲ್ಲಿಯೂ ನೀವು ಉತ್ತಮ ಸಂಬಂಧವನ್ನು ಹೊಂದುವಲ್ಲಿ ಯಶಸ್ವಿಯಾಗ್ತೀರಾ. ಏಪ್ರಿಲ್ ಮತ್ತು ಮೇ ತಿಂಗಳ ಮಧ್ಯೆ ಸಮಯದಲ್ಲಿ ನೀವು ಕೆಲವು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ. ಏಕೆಂದರೆ ಈ ಸಮಯದಲ್ಲಿ ಮಂಗಳ ನಿಮ್ಮ ಜಾತಕದ 11ನೇ ಮನೆಯಲ್ಲಿರ್ತಾರೆ. ಇದರ ಪರಿಣಾಮವಾಗಿ ಈ ಸಮಯದಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವು ಹದಗೆಡುವ ಸಾಧ್ಯತೆ ಇದೆ. ಆದ್ದರಿಂದ ಸಾಧ್ಯವಾದರೆ ಇದರಿಂದ ತಪ್ಪಿಸಿಕೊಳ್ಳಿ. ಏಪ್ರಿಲ್, ಜೂನ್ ಮತ್ತು ಸೆಪ್ಟೆಂಬರ್ ತಿಂಗಳ ನಡುವೆ ಕೆಲಸಕ್ಕೆ ಸಂಬಂಧಿಸಿದಂತೆ ನೀವು ಪ್ರಯಾಣಿಸುವ ಪ್ರಬಲ ಸಾಧ್ಯತೆ ಕಂಡುಬರುತ್ತಿದೆ. ಎಲ್ಲ ರೀತಿಯಲ್ಲೂ ಇದು ನಿಮ್ಮ ಯಶಸ್ಸಿನ ಪ್ರತಿಯೊಂದು ವಿಷಯದಲ್ಲಿ ಅಡಚಣೆಯನ್ನು ಉಂಟು ಮಾಡುವ ಕೆಲಸ ಮಾಡುತ್ತದೆ. ವ್ಯಾಪಾರಕ್ಕೆ ಸಂಬಂಧಿಸಿದ ಈ ರಾಶಿಯವರಿಗೆ ಈ ವರ್ಷ ಹೆಚ್ಚು ಜಾಗರೂಕರಾಗಿ ಇರುವ ಅಗತ್ಯವಿದೆ. ಏಕೆಂದರೆ ನಿಮಗೆ ನಷ್ಟವಾಗುವ ಸಂಪೂರ್ಣ ಸಾಧ್ಯತೆ ಕಂಡುಬರ್ತಾ ಇದೆ. ಈ ವರ್ಷ ಹಣಕಾಸಿನ ಹೂಡಿಕೆಯ ಬಗ್ಗೆ ಯೋಚಿಸ್ತಾ ಇದ್ದರೆ ಜನರು ಸಹ ಬಹಳಷ್ಟು ಮಟ್ಟಿಗೆ ಜಾಗರೂಕರಾಗಿ ಇರುವುದು ಅಗತ್ಯ ಇದೆ. ಉತ್ತಮ ರೀತಿಯಲ್ಲಿ ಚಿಂತನಾಶೀಲವಾಗಿ ಬುದ್ಧಿವಂತಿಕೆಯಿಂದ ಮಾತ್ರ ಯಾವುದೇ ಹೂಡಿಕೆಯನ್ನು ಮಾಡಿ. ಇಲ್ಲದಿದ್ದರೆ ಮಾಡಿದ ಕೆಲಸವು ಹದಗೆಡಬಹುದು. ಇನ್ನು ಸಿಂಹರಾಶಿಯವರ 2021 ಆರ್ಥಿಕ ಜೀವನವನ್ನು ನೋಡೋದಾದರೆ ಈ ವರ್ಷ ಸಾಮಾನ್ಯವಾಗಿರುತ್ತದೆ. ಆದರೆ ಈ ವರ್ಷ ನಿಮ್ಮ ವೆಚ್ಚಗಳು ಹೆಚ್ಚಾಗುವ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಇದರ ನೇರವಾದ ಪರಿಣಾಮ ಬೀರುತ್ತದೆ. ಈ ವರ್ಷ ನೀವು ನಿಮ್ಮ ಆದಾಯವನ್ನು ಹೆಚ್ಚಿಸುವ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಈ ವಿಷಯದಲ್ಲಿ ವರ್ಷದ ಆರಂಭವು ಸಾಮಾನ್ಯವಾಗಿರುತ್ತೆ, ಏಪ್ರಿಲ್ ತಿಂಗಳ ನಂತರ ಉತ್ತಮವಾಗಿರುತ್ತೆ. ಈ ತಿಂಗಳು ನಿಮ್ಮ ಆದಾಯವು ಸಹ ಹೆಚ್ಚಾಗುತ್ತದೆ ಮತ್ತು ಆದಾಯದ ಕೆಲವು ಹೊಸ ಮೂಲಗಳು ಸಹ ತೆರೆಯುತ್ತವೆ. ಈ ವರ್ಷ ಆಗಸ್ಟ್ನಿಂದ ಅಕ್ಟೋಬರ್ ನಡುವೆ ನೀವು ಸರಿಯಾಗಿ ಹಣವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗ್ತೀರಾ. ಈ ವರ್ಷ ನೀವು ನಿಮ್ಮ ಆದಾಯ ಮತ್ತು ನಿಮ್ಮ ಕುಟುಂಬದ ಬೆಂಬಲದಿಂದ ಹಣವನ್ನು ಗಳಿಸುವಲ್ಲಿ ಯಶಸ್ವಿ ಪಡಿತೀರಾ. ಏಪ್ರಿಲ್ನಿಂದ ಸೆಪ್ಟೆಂಬರ್ ಮಧ್ಯದವರೆಗೆ ದಾಂಪತ್ಯ ಜೀವನ ಅಥವಾ ವೈವಾಹಿಕ ಜೀವನದ ಸಂಬಂಧದಲ್ಲಿ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು. ವ್ಯಾಪಾರಸ್ಥರು ಈ ವರ್ಷ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇಲ್ಲದಿದ್ದರೆ ನಿಮಗೆ ನಷ್ಟವಾಗುವ ಎಲ್ಲ ಸಾಧ್ಯತೆಗಳು ಇಲ್ಲಿ ಕಂಡುಬರ್ತಾ ಇದೆ. ಈ ವರ್ಷ ನೀವು ಯಾವುದೇ ರೀತಿಯ ವ್ಯಾಪಾರವನ್ನು ಆರಂಭಿಸಲು ಯೋಚನೆ ಮಾಡ್ತಾ ಇದ್ದರೆ ಸಾಧ್ಯವಾದರೆ ನೀವೇ ಸ್ವತಃ ವ್ಯಾಪಾರವನ್ನು ಆರಂಭಿಸುವುದು ಲಾಭದಾಯಕವಾಗಿರುತ್ತೆ. ಇನ್ನು ಸಿಂಹರಾಶಿಯವರ 2021 ಶಿಕ್ಷಣದ ಬಗ್ಗೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಾದರೆ ಅಧ್ಯಯನದ ಕ್ಷೇತ್ರದಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆಯುವ ಸಾಧ್ಯತೆ ಇದೆ. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುತ್ತಿರುವ ಸ್ಪರ್ಧಿಗಳಿಗೆ ಏಪ್ರಿಲ್ನಿಂದ ಸೆಪ್ಟೆಂಬರ್ವರೆಗಿನ ಸಮಯವು ಕಠಿಣವಾಗಿರುತ್ತೆ.
ಈ ಸಮಯದಲ್ಲಿ ಅಧ್ಯಯನದ ವಿಷಯದಲ್ಲಿ ನೀವು ಹೆಚ್ಚು ಕಠಿಣ ಪರಿಶ್ರಮವನ್ನು ಪಡಬೇಕಾಗುತ್ತೆ. ಮೇಯಿಂದ ಆಗಸ್ಟ್ವರೆಗೆ ಸಮಯವು ಸ್ವಲ್ಪ ಸವಾಲುಗಳಿಂದ ತುಂಬಿರುತ್ತದೆ ಮತ್ತು 15ನೇ ಸೆಪ್ಟೆಂಬರ್ನಿಂದ 20ನೇ ನವಂಬರ್ವರೆಗೆ ಮತ್ತೊಂದು ಬಾರಿ ಸಿಂಹರಾಶಿ ಚಕ್ರದ ವಿದ್ಯಾರ್ಥಿಗಳ ಅನುಕೂಲಕರ ಸಮಯ ಆರಂಭವಾಗುತ್ತೆ. ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳು ಈ ವರ್ಷ ಸಾಕಷ್ಟು ಪರಿಶ್ರಮ ಮಾಡಬೇಕಾಗತ್ತೆ. ನೀವು ವಿದೇಶಕ್ಕೆ ಹೋಗಲು ಬಯಸ್ತಾ ಇದ್ದರೆ ಈ ವರ್ಷ ಸ್ವಲ್ಪ ಸಮಸ್ಯೆಯನ್ನು ನೋಡಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ. ವಿದೇಶಕ್ಕೆ ಹೋಗುವ ಹಾದಿಯಲ್ಲಿ ಅಡೆತಡೆಗಳು ಉಂಟಾಗಬಹುದು. ಈ ವರ್ಷ ನೀವು ನಿಮಗೆ ನೆಚ್ಚಿನ ವಿಶ್ವವಿದ್ಯಾಲಯದಲ್ಲಿ ದಾಖಲೆ ಪಡೆಯಲು ಬಯಸ್ತಾ ಇದ್ದರೆ ಅದರಲ್ಲೂ ಕೂಡ ಕಡಿಮೆ ಸಾಧ್ಯತೆ ಕಂಡುಬರ್ತಾ ಇದೆ. ಅಧ್ಯಯನದಲ್ಲಿ ಯಾವುದೇ ರೀತಿಯ ಕಿರುಹಾದಿಯನ್ನು ತಪ್ಪಿಸಿ ಕಠಿಣ ಪರಿಶ್ರಮ ಮಾಡಿದರೆ ಖಂಡಿತವಾಗಿಯೂ ನೀವು ಅದರ ಫಲಿತಾಂಶವನ್ನು ಖಂಡಿತ ಪಡಿತೀರ. ಇನ್ನು ಸಿಂಹರಾಶಿಯವರ 2021 ಕುಟುಂಬ ಜೀವನವನ್ನು ನೋಡೋದಾದರೆ ಕುಟುಂಬ ಜೀವನದಲ್ಲಿ ಕೆಲವೊಮ್ಮೆ ಸಾಮರಸ್ಯ ಉಳಿದೇ ಇರುತ್ತೆ. ಕೆಲವೊಮ್ಮೆ ಕುಟುಂಬದಲ್ಲಿ ಬಿಕ್ಕಟ್ಟುಗಳು ಎದುರಿಸಬೇಕಾಗಬಹುದು. ಈ ವರ್ಷ ನೀವು ನಿಮ್ಮ ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಏಕೆಂದರೆ ಈ ವರ್ಷ ನಿಮ್ಮ ಪೋಷಕರ ಆರೋಗ್ಯವು ಏರಿಳಿತಗಳಿಂದ ತುಂಬಿರಲಿದೆ ಅಂತ ನಿರೀಕ್ಷಿಸಲಾಗ್ತಾ ಇದೆ. ನೀವು ನಿಮ್ಮ ವಿರೋಧಿಗಳಿಂದ ಹೆಚ್ಚು ಜಾಗರೂಕರಾಗಿರುವ ಅಗತ್ಯವಿದೆ. ಏಕೆಂದರೆ ಅವರು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಯನ್ನು ಉಂಟು ಮಾಡಬಹುದು. ಕಿರಿಯ ಸಹೋದರ ಸಹೋದರಿಯರು ಸಂತೋಷಕ್ಕೆ ಪ್ರಮುಖ ಕಾರಣರಾಗ್ತಾರೆ. ಸ್ವಂತ ಮನೆಯ ಕನಸು ಕಾಣುತ್ತಿರುವ ಸಿಂಹರಾಶಿ ಚಕ್ರ ಸ್ಥಳೀಯರು ಕನಸು ಏಪ್ರಿಲ್ ತಿಂಗಳ ಮಧ್ಯೆ ನಿಜವಾಗಬಹುದು. ಈ ಸಮಯದಲ್ಲಿ ಮನೆ ಮತ್ತು ಆಸ್ತಿಯನ್ನು ಖರೀದಿಸುವ ಸಾಧ್ಯತೆ ಇದೆ. ಇದರ ನಂತರ 5ನೇ ಡಿಸೆಂಬರ್ ನಂತರ ಮತ್ತೆ ಯೋಗವು ಉಂಟಾಗುತ್ತದೆ. ಆದರೆ ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವ ಅಗತ್ಯವಿದೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ತಾಯಿಯ ಆರೋಗ್ಯವು ಹದಗೆಡಬಹುದು. ಇನ್ನು ಸಿಂಹರಾಶಿಯ 2021 ವೈವಾಹಿಕ ಜೀವನ ಮತ್ತು ಮಕ್ಕಳ ಜೀವನದ ಬಗ್ಗೆ ತಿಳ್ಕೊಳ್ಳೋದಾದರೆ ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ದಾಂಪತ್ಯ ಜೀವನಕ್ಕೆ ಹೆಚ್ಚು ಸಮಯವನ್ನು ನೀಡಬೇಕಾಗುತ್ತೆ. ಏಕೆಂದರೆ ಈ ಸಮಯದಲ್ಲಿ ನಿಮ್ಮ ಸಂಬಂಧದಲ್ಲಿ ಉದ್ವಿಗ್ನತೆ ಸ್ಥಿತಿ ಉಂಟಾಗಬಹುದು. ಇದಲ್ಲದೆ ನಿಮ್ಮ ಸಂಬಂಧವು ಕೊನೆಗೊಳ್ಳುವ ಸಾಧ್ಯತೆಯೂ ಇದೆ. ಆದ್ದರಿಂದ ಎಚ್ಚರಿಕೆಯಿಂದಿರಿ. ಕಾನೂನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಯಾವುದೇ ವಿಷಯವಿದ್ದರೆ ಸ್ವಲ್ಪ ಸಮಯಕ್ಕೆ ನಿಲ್ಲಿಸುವುದು ಉತ್ತಮವಾಗಿರುತ್ತೆ. ಸರಿಯಾದ ಸಮಯ ಬಂದ ನಂತರ ಮಾತ್ರ ಈ ವಿಷಯಗಳ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದು ಉತ್ತಮವಾಗಿರುತ್ತದೆ. ಈ ವರ್ಷ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸುವುದು ಅಗತ್ಯವಿದೆ. ಏಕೆಂದರೆ ಅವರ ಆರೋಗ್ಯವು ದುರ್ಬಲವಾಗಿರಬಹುದು. ಇದರಲ್ಲಿ ನೀವು ನಿಮ್ಮ ಹೆಚ್ಚಿನ ಹಣಕಾಸು ಖರ್ಚು ಮಾಡುವಂಥ ಸಾಧ್ಯತೆ ಇದೆ. ಇದಲ್ಲದೆ ನಿಮ್ಮ ಮಕ್ಕಳ ಬಗ್ಗೆ ಮಾತನಾಡಿದರೆ ಅವರ ದೃಷ್ಟಿಯಿಂದ 2021 ಸಮಯವು ಸಾಕಷ್ಟು ಉತ್ತಮವಾಗಿರಲಿದೆ. ಸಿಂಹರಾಶಿ ಚಕ್ರದವರ ಮಕ್ಕಳಿಗೆ ಈ ವರ್ಷ ಅವರ ಪ್ರತಿಯೊಂದು ಕ್ಷೇತ್ರದಲ್ಲಿ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಮತ್ತು ಅವರು ಎಲ್ಲ ಕ್ಷೇತ್ರದಲ್ಲಿ ಯಶಸ್ಸು ಪಡೆಯುವುದನ್ನು ನೋಡಿ ನಿಮಗೂ ನೀವು ಸಹ ನಿರಾಳರಾಗ್ತೀರಿ. ಅಂದರೆ ಮಕ್ಕಳ ದೃಷ್ಟಿಯಿಂದ ಈ ವರ್ಷ ಸಾಕಷ್ಟು ಉತ್ತಮವಾಗಿರುವ ಸಾಧ್ಯತೆ ಇದೆ. ಈಗ ಸಿಂಹರಾಶಿ ಚಕ್ರದವರ 2021 ಪ್ರೀತಿ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಪ್ರೀತಿ ಜೀವನದಲ್ಲಿ ಸಿಂಹರಾಶಿ ಚಕ್ರದವರಿಗೆ ಮಿಶ್ರ ಫಲಿತಾಂಶವನ್ನು ಪಡೀತಾರೆ. ಪ್ರೀತಿಯಲ್ಲಿರುವವರು ಕೆಲವು ಪ್ರೇಮಿಗಳು ಈ ವರ್ಷ ಪ್ರೀತಿ ಮದುವೆಯ ಉಡುಗೊರೆಗಳನ್ನು ಪಡೆಯುವ ಸಂಪೂರ್ಣ ಸಾಧ್ಯತೆ ಇದೆ.
ಪ್ರೀತಿ ಮದುವೆಯ ಸಂಯೋಗವು ಏಪ್ರಿಲ್ನಿಂದ ಸೆಪ್ಟೆಂಬರ್ ತಿಂಗಳ ಮಧ್ಯೆ ಪಡೆಯಬಹುದು. ಇದಲ್ಲದೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಮದುವೆಗೆ ಅರ್ಹರಾಗಿರುವ ಜನರ ಮದುವೆಯಾಗುವ ಪ್ರಬಲ ಸಾಧ್ಯತೆ ಕಂಡುಬರ್ತಾ ಇದೆ. ಈ ವರ್ಷ ಪ್ರೀತಿ ಸಂಬಂಧಗಳ ಬಗ್ಗೆ ನಿಗಾ ಇರಿಸಬೇಕು, ಏಕೆಂದರೆ ಈ ವರ್ಷ ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ಹೊಂದಿರಬಹುದು. ಪ್ರೀತಿ ಸಂಬಂಧದಲ್ಲಿ ಮಾಧುರ್ಯವನ್ನು ಉಳಿಸಿಕೊಳ್ಳಲು ಮತ್ತು ಬಿಕ್ಕಟ್ಟುಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಲು ನೀವು ಪರಸ್ಪರರೊಂದಿಗೆ ಸಮಯ ಕಳೆಯುವುದು, ಮಾತನಾಡುವುದು ಮತ್ತು ಅರ್ಥ ಮಾಡಿಕೊಳ್ಳುವುದು ತುಂಬ ಮುಖ್ಯವಾಗಿ ಅಗತ್ಯವಿದೆ. ಇನ್ನು ಸಿಂಹರಾಶಿಯವರ 2021 ಪ್ರಕಾರ ಆರೋಗ್ಯ ಜೀವನ ಹೇಗಿರುತ್ತೆ ಅಂತ ಈಗ ತಿಳ್ಕೊಳ್ಳೋಣ. ಈ ವರ್ಷ ಸಿಂಹರಾಶಿ ಚಕ್ರದವರ ಆರೋಗ್ಯ ಸಮಸ್ಯೆಗಳನ್ನು ಹೊಂದಿರ್ತಾರೆ. ಅಂತಹ ಸಂದರ್ಭದಲ್ಲಿ ಮೊದಲಿನಿಂದಲೇ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಬೇಕು. ಇದಲ್ಲದೆ ಜಾತಕದಲ್ಲಿನ 6ನೇ ಮನೆಯಲ್ಲಿ ಉಂಟಾಗುತ್ತಿರುವ ಶನಿ ಮತ್ತು ಗುರುವಿನ ಸಂಯೋಗ ಈ ವರ್ಷ ನಿಮಗೆ ಯಾವುದೇ ದೊಡ್ಡ ರೋಗವನ್ನು ಉಂಟು ಮಾಡಬಹುದು. ಆದರೆ ಆರೋಗ್ಯದ ದೃಷ್ಟಿಯಿಂದ ಸಿಂಹರಾಶಿ ಚಕ್ರದ ಸ್ಥಳೀಯರು ಈ ವರ್ಷ ತುಂಬ ಸವಾಲುಗಳಿರುವ ಪ್ರಬಲ ಸಾಧ್ಯತೆ ಇದೆ. ಈ ವರ್ಷ ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸಬೇಕು. ಇಲ್ಲದಿದ್ದರೆ ಕೈ, ಹೊಟ್ಟೆ ಮತ್ತು ಮೂತ್ರಪಿಂಡಗಳಿಗೆ ಸಂಬಂಧಿಸಿದ ರೋಗಗಳು ಅವರಿಗೆ ತೊಂದರೆ ನೀಡಬಹುದು. ಇದಲ್ಲದೆ ವಾಯು ರೋಗ ಮತ್ತು ಕೀಲುಗಳ ರೋಗ ಸಹ ನಿಮ್ಮನ್ನು ಕಾಡಬಹುದು. ಈ ವರ್ಷ ಮಧುಮೇಹದಿಂದ ಬಳಲುತ್ತಿರೋರು ತಮ್ಮ ವಿಶೇಷ ಗಮನವನ್ನು ಹರಿಸಬೇಕು. ಇಲ್ಲದಿದ್ದರೆ ಸಮಸ್ಯೆ ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಈಗ ಸಿಂಹರಾಶಿಯವರಿಗೆ 2021 ಜ್ಯೋತಿಷ್ಯ ಪರಿಹಾರಗಳು ಏನೇನು ಅಂತ ತಿಳ್ಕೊಳ್ಳೋಣ. ಉತ್ತಮ ಗುಣಮಟ್ಟದ ಮಾಣಿಕ್ಯರತ್ನವನ್ನು ತಾಮ್ರದಲ್ಲಿ ತಯಾರಿಸಿ ಭಾನುವಾರದಂದು ಧರಿಸುವುದು ಉತ್ತಮವಾಗಿರುತ್ತೆ. ಭಾನುವಾರದಂದು ಹಸುವಿಗೆ ಬೆಲ್ಲ ಅಥವಾ ಹಿಟ್ಟಿನ ಉಂಡೆಗಳನ್ನು ತಿನ್ನಿಸಿ ತಂದೆಯ ಸೇವೆ ಮತ್ತು ಅವರನ್ನು ಗೌರವಿಸುವುದು. ಶನಿವಾರದಂದು ಸಾಸಿವೆ ಎಣ್ಣೆಯಲ್ಲಿ ನಿಮ್ಮ ಮುಖವನ್ನು ನೀವೇ ನೋಡಿಕೊಂಡು ದೇವಸ್ಥಾನದಲ್ಲಿ ದೀಪ ಹಚ್ಚುವುದರಿಂದ ಒಳ್ಳೆಯದಾಗುತ್ತದೆ. ಗುರುವಾರದಂದು ಉಪವಾಸ ಇರುವುದು ಅಥವಾ ಅಶ್ವತ್ಥ ಮರವನ್ನು ಮುಟ್ಟದೆ ನೀರು ಅರ್ಪಿಸುವುದರಿಂದ ಒಳ್ಳೆಯದಾಗುತ್ತದೆ. ಸ್ನೇಹಿತರೆ, ನಾವಿದಿನ ಸಿಂಹರಾಶಿಯ 2021 ವರ್ಷ ಭವಿಷ್ಯವನ್ನು ತಿಳ್ಕೊಂಡ್ವಿ. ನಾಳಿನ ಸಂಚಿಕೆಯಲ್ಲಿ ನಿಮಗೆ ಕನ್ಯಾ ರಾಶಿಯ 2021 ವರ್ಷ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನೆಲ್ನ ನೋಡಿಲ್ಲ ಅಂದರೆ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ನಮಸ್ಕಾರ.